ಎಲ್ಲರಿಗೂ ಶುಭ ಸಂಜೆ. ಇಂದು ಸೆವೆಂತ್ ಡೇ ಮ್ಯಾಜಿಕ್. ಏನು ಅಂದರೆ ಟರ್ನ್ ನೆಗೆಟಿವ್ ಟು ಪಾಸಿಟಿವ್ ಬೈ ಮ್ಯಾಜಿಕಲ್ ವೇ. ಅಂದರೆ ನೆಗೆಟಿವ್ ಸಿಚುವೇಷನಿಂದ ಪಾಸಿಟಿವ್ ಸಿಚುವೇಷನಾಗಿ ಟರ್ನ್ ಮಾಡಲು ಒಂದು ಬೆಸ್ಟ್ ಮ್ಯಾಜಿಕಲ್ ಮೆಥಡ್ ಎಂದು ಹೇಳಿದೆ. ಅದಕ್ಕಿಂತ ಮುಂಚೆ ಪ್ರತಿದಿನ ಮಾಡುವ ಹಾಗೆ ಏನು ಮಾಡಬೇಕು, ನಾವೇನು ಮಾಡಬೇಕು, ಮುಂಜಾನೆ ಎದ್ದ ತಕ್ಷಣ 10 ಬ್ಲೆಸ್ಸಿಂಗ್ಸ್ನ ಬರೆದು ಅದ್ರ ಮುಂದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಅದನ್ನು ಜೋರಾಗಿ ಓದಬೇಕು. ನಂತರ ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಏನು ಮಾಡಬೇಕು, ಒಂದು ಕಲ್ಲನ್ನು ಕೈಯಲ್ಲಿಟ್ಕೊಂಡು ನಿಮ್ಮ ಬೆಸ್ಟ್ ಮೂಮೆಂಟ್ ಬಗ್ಗೆ ಯೋಚನೆ ಮಾಡಿ ಅದಕ್ಕೂ ಥ್ಯಾಂಕ್ಸ್ ಅಂತ ಹೇಳಿ ಕಾಣಿಸುವಂಥ ಜಾಗದಲ್ಲಿ ಈ ಒಂದು ಕಲ್ಲನ್ನು ಇಡಬೇಕು. ಇವೆರಡು ಮಾಡೋದು ತಪ್ಪದೇ ಮರೆಯುವ ಹಾಗಿಲ್ಲ, 28 ದಿನಗಳ ಕಾಲ ಮಾಡಲೇಬೇಕು. ಎಲ್ಲರ ಜೀವನದಲ್ಲೂ ಪ್ರತಿನಿತ್ಯ ಡೈಲಿ ರೊಟೀನ್ ನಡೀತಾ ಇರುತ್ತೆ. ಬೆಳಗ್ಗೆ ಏಳೋದು, ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಳೋದು, ಪ್ರಾರ್ಥನೆ ಮಾಡ್ಕೊಳ್ಳೋದು, ಮಕ್ಕಳನ್ನ ನೋಡ್ಕೊಳ್ಳೋದು, ಕ್ಲೀನಿಂಗ್ ಮಾಡೋದು, ನಂತರ ರೆಡಿಯಾಗಿ ಜಾಬಿಗೆ ಹೋಗೋದು, ಹೀಗೆ ಪ್ರತಿಯೊಬ್ಬರ ಜೀವನದಲ್ಲೂ ರೊಟೀನ್ ಲೈಫ್ ವರ್ಕ್ ನಡೀತಾ ಇರುತ್ತೆ. ಆದರೆ ಸಡನ್ಲಿ ಒನ್ ಟೈಮ್ ಟರ್ನಿಂಗ್ ಪಾಯಿಂಟ್ ಬರುತ್ತೆ. ಏನು, ಮನೆಯಲ್ಲಿ ಮಕ್ಕಳ ಆರೋಗ್ಯನೇ ಕೆಡ್ತು, ಅಥವಾ ಜಾಬೇ ಹೋಯ್ತು, ಅಥವಾ ಹಣನೇ ಕಳ್ಕೊಂಡ್ರು, ಹೀಗೆ ಏನೋ ಒಂದು ಸಮಸ್ಯೆ ಬಂದು ಎಲ್ಲರ ಮೈಂಡ್ ಸೆಟ್ ಏನಾಯಿತು, ನೆಗೆಟಿವ್ಗೆ ಟರ್ನ್ ಆಗೋಯ್ತು. ಈಗ ಯಾವ ರೀತಿ ಬೈಕೊಳ್ತಾರೆ ನೋಡಿ. ಈಗ ಜಾಬ್ ಹೋಗಿದೆ ಅಂದರೆ ನಾನೇನು ತಪ್ಪು ಮಾಡಿದ್ದೆ, ನನ್ನನ್ನು ಯಾಕೆ ಬಾಸು ಕೆಲಸದಿಂದ ತೆಗೆದಾಕಿದ್ರು ಅಂತ ಬೈಕೊಳ್ಳೋದು. ಆರೋಗ್ಯ ಕೆಟ್ಟು ಅಂದರೆ ಮನೆಯಲ್ಲಿ ಏನು ಅಡುಗೆ ಮಾಡಾಕಿದೆಯಾ, ಏನು ತಿಂತು ಮಗು, ಯಾಕೆ ಈ ರೀತಿ ಆಯಿತು ಅಂತ ಬೈಕೊಂತೀವಿ. ಹಣ ಕಳ್ಕೊಂಡ್ರೆ ತಲೆ ಎಲ್ಲಿಟ್ಟಿದೆಯಾ, ಈ ರೀತಿ ಹಣ ಕಳ್ಕೊಂಡಿದೆಯಾ ಅಂತ ಅಲ್ಲಿ ಒಂದು ನೆಗೆಟಿವ್ ಥಾಟು, ನೆಗೆಟಿವ್ ಸಿಚುವೇಶನ್ ಪ್ರಾರಂಭ ಆಯಿತು. ನೆಗೆಟಿವ್ ಸಿಚುವೇಶನ್ ಬಂದ ತಕ್ಷಣ ನಮ್ಮ ಮೈಂಡ್ ಸೆಟ್ ಯಾವ ರೀತಿ ಟರ್ನ್ ಆಯಿತು, ಪ್ರತಿಯೊಬ್ಬರ ಮಾತಲ್ಲೂ ನೆಗೆಟಿವೇ ತುಂಬೋಯಿತು. ನೆಗೆಟಿವ್ ಮಾತುಗಳು, ಬೈಯೋದು, ಜಗಳ, ಟೆನ್ಷನು ಪ್ರಾರಂಭ ಆಗೋಯಿತು ಅಲ್ವೇ. ಇಲ್ಲಿದೆ ನೋಡಿ ನಾವು ಮಾಡ್ತಾ ಇರುವ ಡಿಫ್ರೆನ್ಷಿಯೇಟ್, ವ್ಯತ್ಯಾಸ. ಸರಾಗವಾಗಿ ನಡೀತಿರುವ ಜೀವನಕ್ಕೆ ನಾವು ಟೇಕ್ ಇಟ್ ಆ್ಯಸ್ ಗ್ರ್ಯಾಂಟೆಡ್, ಅಂದರೆ ಇದು ಮಾಮೂಲಾಗಿ ನಡೀತಾ ಇದೆ, ಅದಕ್ಕೆ ಒಂದು ದಿನವೂ ಗ್ರೇಟ್ಫುಲ್ ಫೀಲ್ ಆಗಲಿಲ್ಲ, ಥ್ಯಾಂಕ್ ಯು ಹೇಳಲಿಲ್ಲ, ಸಂತೋಷ ಪಡಲಿಲ್ಲ. ಆದರೆ ನೆಗೆಟಿವ್ ಬಂದ ತಕ್ಷಣ ಎಷ್ಟು ಬೈಕೊಳ್ಳೋದು, ಹೌದಾ. ಈಗ ಜಾಬ್ ಇದ್ದಾಗ ಆ ಜಾಬ್ ಬಗ್ಗೆ ಯಾವ ರೀತಿಯ ಖುಷಿ ಇಲ್ಲ, ಗ್ರೇಟ್ಫುಲ್ನೆಸ್ ಇಲ್ಲ, ಥ್ಯಾಂಕ್ ಯು ಇಲ್ಲ. ಅಥವಾ ಆರೋಗ್ಯ ಚೆನ್ನಾಗಿದ್ದಾಗ ನಾವು ಚೆನ್ನಾಗೆಲ್ಲ ಕೆಲಸ ಮಾಡ್ತಾ ಇರಬೇಕಾದಾಗ ಆಗ ನಾವು ಅಲ್ಲಿ ಒಳ್ಳೆ ಮಾತೇ ಆಡಲಿಲ್ಲ, ಅಥವಾ ಥ್ಯಾಂಕ್ಸೇ ಹೇಳಲಿಲ್ಲ, ಗ್ರೇಟ್ಫುಲ್ನೆಸ್ಸು ಫೀಲೇ ಮಾಡಲಿಲ್ಲ. ಆದರೆ ಅದೇ ನೆಗೆಟಿವ್ ಸಿಚುವೇಶನ್ ಬಂದ ತಕ್ಷಣ ಬೈಕೊಳ್ಳೋದು. ಇದು ತಾನೇ ನಾವು ಮಾಡ್ತಾ ಇರೋ ವ್ಯತ್ಯಾಸ. ಇದು ನಾವು ಮಾಡುತ್ತಿರುವ ದೊಡ್ಡ ತಪ್ಪು. ಸರಾಗವಾಗಿ ನಡೆಯುತ್ತಿರುವ ಲೈಫಿಗೂ ಸಂತೋಷವನ್ನು ವ್ಯಕ್ತಪಡಿಸಬೇಕು, ಧನ್ಯವಾದಗಳನ್ನು ಹೇಳಬೇಕು, ಗ್ರೇಟ್ಫುಲ್ ಫೀಲ್ ಮಾಡಿಕೊಳ್ಬೇಕು, ಗ್ರ್ಯಾಟಿಟ್ಯೂಡ್ ಇರಬೇಕು, ಇದೆಲ್ಲ ಮಾಡಬೇಕು. ಅಂದರೆ ನೆಗೆಟಿವ್ ಬಂದಾಗ ಬೈಕೊಳ್ಳಿ ಅಂತ ಹೇಳ್ತಾ ಇಲ್ಲ, ಅದ್ರ ಬದಲು ನೆಗೆಟಿವಲ್ಲಿ ಯಾವ ಪಾಸಿಟಿವಿಟಿ ಇದೆ ಅನ್ನುವುದನ್ನು ಹುಡುಕಿಬಿಟ್ಟು ಅದಕ್ಕೆ ಧನ್ಯವಾದ ಹೇಳಬೇಕು. ಆಗ ನಿಮ್ಮ ನೆಗೆಟಿವ್ ಪಾಸಿಟಿವ್ ಆಗಿ ಟರ್ನ್ ಆಗುತ್ತೆ. ಅದೇ ಇಂದಿನ ಮ್ಯಾಜಿಕ್ ಡೇ 7 ವಾಕ್. ಈಗ ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲೇ ಯಾವುದಾದ್ರೂ ನೆಗೆಟಿವ್ ಸಿಚುವೇಶನ್ನ ತಗೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೇಲಿ ಯಾರ್ದಾದರೂ ಜಾಬ್ ಹೋಗಿದೆ, ಕೆಲಸ ಕಳ್ಕೊಂಡಿದ್ದಾರೆ, ಅಥವಾ ನಿಮ್ಮದೇ ಕೆಲಸ ಹೋಗಿದೆ ಅಂತ ತಿಳ್ಕೊಳ್ಳಿ. ಆಗ ನೀವೇನು ಮಾಡಬೇಕು ಅಂದರೆ ನೀವು ಕಳ್ಕೊಂಡಿರೋ ಕೆಲಸದಿಂದ ಆದಂಥ ಲಾಭಗಳು ಏನು ಅಂತ ಒಂದು ಲಿಸ್ಟ್ ಬರೆದು ಪ್ರತಿಯೊಂದಕ್ಕೂ ಧನ್ಯವಾದಗಳನ್ನು ಹೇಳಬೇಕು. ಯಾವ ರೀತಿ ಅಂದರೆ, ಈಗ ನನಗೆ ಕೆಲಸ ಕಳ್ಕೊಂಡಿದ್ದೀನಿ, ಅದಕ್ಕೆ ಮನೆಯಲ್ಲಿ ಸ್ವಲ್ಪ ದಿನ ಆದರೂ ನಾನು ರೆಸ್ಟ್ ತೊಗೊಳ್ತಾ ಇದ್ದೀನಿ, ಅದಕ್ಕೆ ಧನ್ಯವಾದಗಳು. ಈಗ ನನ್ನ ಫ್ಯಾಮಿಲಿನ, ನನ್ನ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಸಾಕಷ್ಟು ಸಮಯ ಸಿಗ್ತಾ ಇದೆ, ಅದಕ್ಕಾಗಿ ಧನ್ಯವಾದಗಳು.
ನಾನು ಮುಂದೆ ಉದ್ಯೋಗಕ್ಕೆ ಹೋಗಬೇಕು ಅಂದರೆ ನಾನು ಕೆಲವೊಂದು ಇಂಟರ್ವ್ಯೂಸ್ಗೆ ಹೋಗಬೇಕು, ಆಗ ನನ್ನ ನಾಲೆಜ್ ಇನ್ನೂ ಇಂಪ್ರೂವ್ ಆಗುತ್ತೆ. ಅದಕ್ಕಾಗಿ ಧನ್ಯವಾದಗಳು. ಈ ಹಿಂದೆ ನಾನು ಮಾಡುತ್ತಿರುವ ಉದ್ಯೋಗ ನನಗೆ ಸಾಕಷ್ಟು ಸಹಕಾರ ನೀಡಿತ್ತು, ಅದಕ್ಕಾಗಿ ಧನ್ಯವಾದಗಳು. ಅಲ್ಲಿ ನನಗೆ ಕೆಲಸ ಕೊಟ್ಟಂಥ ಬಾಸಿಗೆ, ಅಲ್ಲಿಯ ಮೇನ್ ವರ್ಕರ್ಸಿಗೆ, ಕೊಲೀಗ್ಸಿಗೆ ಧನ್ಯವಾದಗಳು ತಿಳಿಸ್ಬೇಕು. ಸಿಕ್ಕಂಥ ಅಮೂಲ್ಯ ಸಮಯದಲ್ಲಿ ನಾನು ನನ್ನ ಬಗ್ಗೆನೂ ಯೋಚನೆ ಮಾಡ್ಬೋದು, ಅದಕ್ಕೆ ಧನ್ಯವಾದಗಳು. ಅಷ್ಟೇ ಅಲ್ಲದೆ ಸಾಕಷ್ಟು ಪುಸ್ತಕಗಳನ್ನು ಓದ್ಬೋದು, ನನ್ನ ಜ್ಞಾನವನ್ನು ಹೆಚ್ಚಿಸ್ಕೊಳ್ಬೋದು, ಅದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಸಾಕಷ್ಟು ಪಾಸಿಟಿವ್ ಥಾಟ್ಗಳು ಬರುತ್ತೆ, ಅದರಲ್ಲಿ ಲಿಸ್ಟ್ ಔಟ್ ಮಾಡಿ 10 ಪಾಸಿಟಿವ್ ಥಾಟ್ನ ಬರೆದ್ಬಿಟ್ಟು ಅದ್ರ ಮುಂದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಬರಿಬೇಕು. ಹೀಗೆ ಬರಿತಾ ಹೋದಂಗೆಲ್ಲ ನಿಮ್ಮ ನೆಗೆಟಿವ್ ಫೀಲಿಂಗೇ ಹೋಗ್ಬಿಡುತ್ತೆ, ಪಾಸಿಟಿವ್ ಥಾಟು ಹೆಚ್ಚಾಗುತ್ತೆ. ಈಗ ಇನ್ನೊಂದು ಎಕ್ಸಾಂಪಲು, ಆರೋಗ್ಯ ಕೆಟ್ಟಿದೆ ಅಂತಂದರೆ ಆರೋಗ್ಯ ಕೆಟ್ಟದ್ದಕ್ಕಾಗಿ ನನಗೆ ಯಾವುದೆಲ್ಲ ಒಳ್ಳೆಯದಾಗಿದೆ ಅನ್ನುವುದನ್ನು ಯೋಚನೆ ಮಾಡಬೇಕು. ಅದರಲ್ಲೂ 10 ಒಳ್ಳೆಯ ಸೆಂಟೆನ್ಸ್ನ ಆರಿಸ್ಬಿಟ್ಟು ಅದನ್ನು ಲಿಸ್ಟ್ ಔಟ್ ಮಾಡಿ ಥ್ಯಾಂಕ್ ಯು ಅಂತ ಹೇಳಿ ಬರಿಬೇಕು. ರಿಲೇಷನ್ಶಿಪ್ ಕೆಟ್ಟಿದೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಗಂಡ ಹೆಂಡತಿಯ ನಡುವೆ ರಿಲೇಷನ್ಶಿಪ್ ಹಾಳಾಗಿದೆ. ಈಗ ಗಂಡ ಹೆಂಡತಿಯ ಯಾವ್ಯಾವ ಒಳ್ಳೆ ವಿಚಾರಗಳಿದ್ವು, ಅವ್ರು ಏನೇನು ಮಾಡಿದರು ಅದನ್ನು ಯೋಚನೆ ಮಾಡಿಬಿಟ್ಟು 10 ಲಿಸ್ಟ್ ಔಟ್ ಮಾಡಿ ಅದ್ರ ಮುಂದೆ ಧನ್ಯವಾದಗಳನ್ನು ಹೇಳಬೇಕು. ಅವ್ರು ಏನೇನು ಒಳ್ಳೆ ಕೆಲಸಗಳು ಮಾಡಿದರು, ಯಾವ ರೀತಿ ನಿಮಗೆ ಪ್ರೀತಿಯನ್ನು ತೋರಿಸಿದ್ರು, ಅದನ್ನೆಲ್ಲ ವಿಚಾರ ಮಾಡಿಕೊಂಡು ಯೋಚನೆ ಮಾಡಿಕೊಂಡು 10 ಸೆಂಟೆನ್ಸ್ ಬರೆದ್ಬಿಟ್ಟು ಅದಕ್ಕೆ ಧನ್ಯವಾದಗಳನ್ನು ಹೇಳಬೇಕು. ಈ ರೀತಿ ಮಾಡುವುದರಿಂದ ನೆಗೆಟಿವ್ ಸಿಚುವೇಷನ್ ಟರ್ನ್ಸ್ ಇನ್ ಟು ಪಾಸಿಟಿವ್. ನೆಗೆಟಿವ್ ಸಿಚುವೇಷನ್ನು 1 ಸೆಕೆಂಡಲ್ಲಿ ಮಾಯ ಆಗೋಗ್ಬಿಡುತ್ತೆ. ಈ ಆ್ಯಕ್ಟಿವಿಟೀಸ್ ಮಾಡ್ತಾ ಯಾರೆಲ್ಲ ತಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ ಅಂಥವರು ಕಮೆಂಟ್ ಮಾಡಿ, ಹಾಗೂ ಈಗಾಗಲೇ ಕಮೆಂಟ್ ಮಾಡಿದವರಿಗೆ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು.